ಹಲೋ ಗಾಯ್ಸ್ ಸರ್ ನೀವು ನೋಡ್ತಾ ಇದ್ದೀರಾ ಬ್ಲಾಗ್ ಬೈ ಚೇತನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೇತನ್ ರೀಸೆಂಟಾಗಿ ನಾವು ರ್ಯಾಪಿಡೋ ಅಪ್ಲಿಕೇಶನಲ್ಲಿ ಫುಡ್ ಡೆಲಿವರಿನ ಮಾಡಿದ್ರಿ ಆದರೆ ನಮಗೆ ಯಾವುದೇ ರೀತಿ ಅಮೌಂಟ್ ಸಿಕ್ಕಿಲ್ಲ ಅಪ್ಲಿಕೇಶನಲ್ಲಿ ಅಮೌಂಟ್ ಇದೆ ಇದೀಗ ರ್ಯಾಪಿಡೋ ಅಪ್ಲಿಕೇಶನಲ್ಲಿ ಯಾವ ರೀತಿ ನಮ್ಮ ಅಮೌಂಟ್ನ ವಿಡ್ಡ್ರಾಲ್ ಮಾಡ್ಕೊಳೋದು ಅಂತ ನಾನು ನಿಮಗೆ ತಿಳ್ಸ್ಕೊಡ್ತಾ ಬರ್ತೀನಿ ರ್ಯಾಪಿಡೋ ಯಾರಲ್ಲ ಮಾಡ್ತಾ ಇದ್ದೀರ ಬೈಕ್ ಟ್ಯಾಕ್ಸಿ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲೀಗಲ್ಲು ಮಾಡೋಂಗೆ ಇಲ್ಲ ಕಂಪನಿ ನೂರು ಅನ್ನತ್ತೆ ಆದರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲೀಗಲ್ ಬೈಕ್ ಟ್ಯಾಕ್ಸಿನ ಮಾಡೋಂಗಿಲ್ಲ ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಬೈಕ್ ಟ್ಯಾಕ್ಸಿ ಮಾಡಿ ಇದೀಗ ಅಪ್ಲಿಕೇಶನಲ್ಲಿ ಯಾವ ಥರ ವಿಡ್ಡ್ರಾಲ್ ಮಾಡ್ಕೊಳೋದು ನಿಮಗೆ ತಿಳ್ಕೊಡ್ತಾ ಬನ್ನಿ ಅಪ್ಲಿಕೇಶನ್ ವ್ಯೂಗೆ ನಾವು ಹೋಗ್ಬೇಡ ನಮ್ಮ ಅಮೌಂಟ್ ನಾವು ವಿತ್ಡ್ರಾಲ್ ಮಾಡ್ಕೊಬೇಕಂದ್ರೆ ರ್ಯಾಪಿಡ್ ಅಪ್ಲಿಕೇಶನ್ಗೆ ಹೋಗಬೇಕಾಗುತ್ತೆ ರಾಪಿಡ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ತರ ಬರುತ್ತೆ ರ್ಯಾಪಿಡ್ ಕ್ಯಾಪ್ಟನ್ ನಾವು ಕ್ಯಾಪ್ಟೆನ್ಸ್ ಗಳಲ್ವಾ ಅದಕ್ಕೆ ರ್ಯಾಪಿಡ್ ಕ್ಯಾಪ್ಟೆನ್ ಕೊಟ್ಟಿದ್ದಾರೆ ನಮಗೆ ಟು ಅರ್ನಿಂಗ್ಸ್ ನೋಡಬಹುದು ಫಾರ್ಟಿ ಫೈವ್ ರುಪೀಸ್ ಇದೆ ಇದೀಗ ನಾವು ಫಾರ್ಟಿ ಫೈವ್ ರುಪೀಸ್ ವಿಡ್ರಾಲ್ ಮಾಡ್ತಾ ನಾವೆಲ್ಲ ಮಾಡಿರೋದು ಫುಡ್ ಡಿಲಿವರಿ ಬೈಕ್ ಟ್ಯಾಕ್ಸಿ ಮಾಡೋದಿಲ್ಲ ನಾನು ಬೈಕ್ ಟ್ಯಾಕ್ಸಿ ಪರ ಹೋರಾಟ ಮಾಡ್ತಾಯಿದ್ದೀನಿ ಬೈಕ್ ಟ್ಯಾಕ್ಸಿ ಯಾರು ಮಾಡಬೇಡಿ ಸುಮಾರು ಜನಕ್ಕೆ ತೊಂದರೆ ಆಗುತ್ತೆ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಇದು ಇಲ್ಲಿ ಅದಕ್ಕೆ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವ್ದ್ರಣ ಮಾಡಿ ಫುಡ್ ಡೆಲಿವರಿ ಮಾಡಿ ಅದನ್ನ ಬಿಟ್ಟರೆ ಎಸ್ ಎಮ್ ಎಸ್ ಮಾಡ್ಕೊಳ್ಳಿ ಕೊರಿಯರ್ ಟು ಕೊರಿಯರ್ ಇದೀಗ ಅರ್ನಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಈ ಕಡೆ ಮೂರು ಡ್ಯಾಶ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಓಪನ್ ಆಗುತ್ತೆ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಮನಿ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವ್ಯಾಲೆಟ್ ಬರುತ್ತೆ ಫಾರ್ಟಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ರುಪೀಸ್ ನನ್ನ ಹತ್ರ ಇದೆ ಅದಾಗಿ ತಕ್ಷಣ ಮನಿ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ ಮನಿ ಟ್ರಾನ್ಸ್ಫರ್ ಯಾವ ಥರ ಆಗುತ್ತೆ ಮಿನಿಮಮ್ ಎಷ್ಟಿರಬೇಕು ಎಷ್ಟು ಸಲ ನೀವು ವಿಡ್ರಾಲ್ ಮಾಡ್ಬೋದು ಯಾವ ಟೈಮಲ್ಲಿ ವಿಡ್ರಾಲ್ ಮಾಡ್ಬೋದು ಅಂತ ಮಿನಿಮಮ್ ಅಮೌಂಟ್ ನೀವು ವಿಡ್ರಾಲ್ ಮಾಡ್ಕೊಬೋದು ಟ್ರಾನ್ಸ್ಫರ್ ಮಾಡ್ಕೊಬೋದು ಅಂದರೆ ಒಂದು ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೊಬೋದು ಸೂಪರ್ ಗುರು ನೆಕ್ಸ್ಟು ನಂಬರ್ ಆಫ್ ಟ್ರಾನ್ಸ್ಫರ್ ಇನ್ ಎ ವೀಕ್ ಮೂರು ಸಲ ನೀವು ವಿಡ್ಡ್ರಾಲ್ ಮಾಡ್ಕೊಬೋದು ಅಷ್ಟೇ ನೆಕ್ಸ್ಟು ವೆನ್ ಕ್ಯಾನ್ ಐ ಟ್ರಾನ್ಸ್ಫರ್ ಅಂದರೆ ಯಾವ ದಿವಸದಲ್ಲೆಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಕೊಬೋದು ನೋಡೋದಾದ್ರೆ ಎಲ್ಲ ದಿವಸ ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ಥರ್ಸ್ಡೇ ಫ್ರೈಡೇ ಸಾಟರ್ಡೇ ಎಲ್ಲ ದಿವಸ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೊಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ ಅಥವಾ ಯು ಪಿ ಐ ಅಕೌಂಟ್ ಆ್ಯಡ್ ಮಾಡಬೇಕಾಗುತ್ತೆ ಯು ಪಿ ಐ ಐ ಡಿನ ಆ್ಯಡ್ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಹತ್ರ ಪೇ ಟಿ ಎಮ್ ಅಕೌಂಟ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಓಕೆ ಘಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಅರ್ಥ ಆಯ್ತಲ್ಲ ಯಾವ ಥರ ಮಾಡೋದು ಅಂತ ನಾನು ಅಮೌಂಟ್ ಅರ್ನ್ ಮಾಡಿರೋದು ಫಾರ್ಟಿ ರುಪೀಸು ನನಗೆ ಫೈವ್ ರುಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಯಾಕಪ್ಪ ಅಂದರೆ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿದ್ರು ನಾನು ಹೋಗ್ಬಿಟ್ಟು ಕಸ್ಟಮರ್ ಬುಕ್ ಬೈದ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿದೆ ಅದಕ್ಕೆ ಅವರು ಕ್ಯಾನ್ಸಲ್ ಮಾಡಿರೋದ್ರಿಂದ ನನಗೆ ಐದು ರೂಪಾಯಿ ಕೂಡ ಕೊಟ್ಟಿದ್ದಾರೆ ಅದಾದಮೇಲೆ ಟ್ವೆಂಟಿ ಫೈವ್ ಪೈಸೆ ಮೈನಸ್ ಕೂಡ ಮಾಡ್ಕೊಂಡಿದ್ದಾರೆ ಇವಾಗ ನನ್ನ ಹತ್ರ ಇರೋ ಟೋಟಲ್ ಅರ್ನಿಂಗ್ಸ್ ನೋಡೋದಾದರೆ ಫಾರ್ಟಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ರೂಪೀಸ್ ನನ್ನ ಹತ್ರ ಇದೆ ಇದೀಗ ಈ ಒಂದು ಅಮೌಂಟ್ನ ಪೂರ ವಿತ್ಡ್ರಾಲ್ ಮಾಡ್ಕೊಂಡು ನಿಮಗೆ ವಿಡ್ರಾಲ್ ಯಾವ ರೀತಿ ಆಗುತ್ತೆ ಕೇವಲ ನಿಮಿಷಗಳಲ್ಲೇ ಆಗುತ್ತೆ ಸೆಕೆಂಡ್ಸ್ಗಳಲ್ಲಿ ಆಗುತ್ತೆ ಅನ್ಬೋದು ಮನಿ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಂಕ್ ಅಕೌಂಟ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಲ್ಲ ನಾನು ಆ್ಯಡ್ ಮಾಡ್ಕೊಂಡಿರೋದು ಯಾಕಪ್ಪ ಅಂದರೆ ಪರ್ಸ್ನಲ್ ಇಶ್ಯೂಗಾಗಿ ನಾನು ನಿಮಗೆ ನೋಡಿಸ್ತಿಲ್ಲ ನನ್ನ ಅಕೌಂಟ್ ಏನು ಅಂತ ಆಟೋಮೆಟಿಕ್ ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಕೊಬೋದು ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ ಈ ಒಂದು ಟ್ರೆ ಓಲ್ಡ್ನ ಸೆಟ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಯು ಪಿ ಐ ಯಾವ್ದು ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಬೇಕು ಟಿಕ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಅಕೌಂಟಿಂದ ನಲ್ವತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲಿಗೆ ಟ್ರಾನ್ಸ್ಫರ್ ಆಗೋದಪ್ಪ ಅಂದರೆ ಸೀದಾ ನಾನು ಪೇ ಟಿ ಎಮ್ ಬ್ಯಾಂಕ್ ಅಕೌಂಟ್ಗೆ ಕೊಟ್ಟಿರೋದು ಟ್ರಾನ್ಸ್ಫರ್ ಆಗುತ್ತೆ ನೋಡ್ಬೋದು ಇವರ್ ವ್ಯಾಲೆಟ್ ಬ್ಯಾಲೆನ್ಸ್ ಜೀರೋ ಜೀರೋ ರೆಡ್ ಮಾರ್ಕ್ ಬಂದಿದೆ ವ್ಯಾಲೆಟ್ ಮನಿ ಈಸ್ ಪೆಂಡಿಂಗ್ ಫಾರ್ಟಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ರುಪೀಸ್ ಮೇಲೆ ನೋಡ್ಬೋದು ಮನಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಅಂತ ಆಗಿದೆ ಇದೀಗ ನಮ್ಮ ಪೇ ಟಿ ಎಮ್ ಅಪ್ಲಿಕೇಶನ್ನ ಓಪನ್ ಮಾಡೋಣ ಬಂದಿದೆಯಾ ಇಲ್ಲೋ ಅಂತ ಚೆಕ್ ಮಾಡೋಣ ಕೇವಲ ಹತ್ತು ಸೆಕೆಂಡ್ಗಳಲ್ಲಿ ನಮ್ಮ ಅಮೌಂಟು ನಮಗೆ ಬಂದ್ಬಿಡುತ್ತೆ ನಾವು ಕಷ್ಟಪಟ್ಟು ಫುಡ್ ಡೆಲಿವರಿ ಮಾಡಿರೋ ಅಮೌಂಟು ನಮಗೆ ಬಂದ್ಬಿಡುತ್ತೆ ಸುಮಾರು ಜನ ಒಂದೊಂದು ಅಂದರೆ ಇಲ್ಲಿ ಏನು ಗೊತ್ತಾ ಫುಡ್ ಡೆಲಿವರಿ ಮಾಡೋದಿದ್ದೀನಿ ಆದರೆ ಫುಡ್ ಡೆಲಿವರಿ ಮಾಡಿರೋ ಅಮೌಂಟ್ ತಗೋಳೋಕ್ಕೆ ನಾವು ಅರಹ ಸಹಸ ಪಡಬೇಕು ಪೆಟ್ರೋಲ್ ನಮ್ಮ ದುಡ್ಡಿಂದನೇ ಹಾಕಬೇಕು ಇದೀಗ ಪೇಮೆಂಟ್ ಹಿಸ್ಟ್ರಿ ಕಡೆಗೆ ನೋಡೋದಾದರೆ ನೋಡ್ಬೋದು ಇದೀಗ ನಿಮ್ಮ ಮುಂದೆ ಬಂದಿದೆ ನೋಡ್ಬೋದು ಮನಿ ಟ್ರಾನ್ಸ್ಫರ್ ರಿಕ್ವೆಸ್ಟು ನೋಡ್ಬೋದು ರಿಸೀವ್ಡ್ ಫ್ರಮ್ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದಾಗಿದೆ ಫಾರ್ಟಿ ಫೋರ್ ಪಾಯಿಂಟ್ ಸವೆನ್ ಫೈವ್ ರುಪೀಸ್ ನಮ್ಮ ಅಕೌಂಟಿಗೆ ಬಂದಿದೆ ನಾವು ದುಡಿದಿದೆ ಅಂತ ದುಡ್ಡು ಪಟ್ ಅಂತ ವಿತ್ಡ್ರಾಲ್ ಕೂಡ ನಾವು ಆಗ್ಬಿಟ್ಟು ಆತ್ತೇ ಮಾಡಿರೋದು ಈ ಒಂದು ವಿಡಿಯೋದು ಇದೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇನ್ಫಾರ್ಮೇಶನ್ ಇದ್ರೆ ಲೈಕ್ ಮಾಡ್ತಾ ಬನ್ನಿ ಕಮೆಂಟು ಕೂಡ ಮಾಡಿ ನೋಡಿದ್ರಲ್ಲ ಗಾಸ್ ಇದೇ ರೀತಿ ನೀವು ಕೂಡ ವಿಡ್ರಾಲ್ ಮಾಡ್ಬೋದು ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಥರ ವಿಡ್ರಾಲ್ ಇರುತ್ತೆ ಸ್ವಿಗ್ಗಿಯಲ್ಲಿ ಬೇರೆ ಥರ ವಿಡ್ರಾಲ್ ಇರುತ್ತೆ ಅಲ್ಲಿ ಬೇರೆ ಥರ ವಿಡ್ರಾಲ್ ಇರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ